ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಂಧುಗಳೇ, 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಜಾತಿ ಭೇದವನ್ನು ಹೋಗಲಾಡಿಸಿ, ಲಿಂಗಭೇದವನ್ನು ಹೋಗಲಾಡಿಸಿ, ಸಮಾಜದ ತಾರತಮ್ಯವನ್ನು ಹೋಗಲಾಡಿಸಿ, ಎಲ್ಲರಿಗೂ ಆಧ್ಯಾತ್ಮಿಕ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ದೀಕ್ಷೆಯನ್ನು ಕೊಟ್ಟು ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಮಾಡಿದ್ದಾರೆ. ಅದರಲ್ಲಿ ಹಿಂದುಳಿದ ವರ್ಗದವರು, ಅಸ್ಪೃಶ್ಯ ಸಮಾಜ ಎಲ್ಲರೂ ಬಂದು ಲಿಂಗ ದೀಕ್ಷೆಯನ್ನು ತಗೊಂಡಿದ್ದಾರೆ. ಜೊತೆ ಜೊತೆಗೆ ನಮ್ಮ ನಡುವೆ ಅಂತಂದರೆ ಇಡೀ ದೇಶದಲ್ಲೇ ಇರತಕ್ಕಂಥ ಶೈವ ಸಂಪ್ರದಾಯದವರೂ ಸಹ, ಅಂದರೆ ಶೈವರು ಸಹ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಶೈವರು, ಹಿಂದುಳಿದ ವರ್ಗದವರು, ನಿಮ್ನಾತಿ ವರ್ಗದವರು ಎಲ್ಲರೂ ಸಹ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ, ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೂ ಕೆಲವರು ಲಿಂಗಧಾರಣೆ ಮಾಡಿಕೊಂಡೂ ಸಹ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ 12ನೇ ಶತಮಾನದಲ್ಲಿ. ಇವಾಗ ನಾವು ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಂಥ ಒಂದು ವಿಚಾರ, ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡೂ ಸಹ ಕೆಲವರು ತಪ್ಪು ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಶರಣರ ನಿಲುವೇನು, ಅವರನ್ನು ಹೇಗೆ ಸರಿಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತಿನ ಒಂದು ವಿಚಾರ. ಅದು ನಮಗೂ ಸಹ, ಇವತ್ತಿನ ಕಾಲಮಾನದ ನಮಗೂ ಸಹ, ಲಿಂಗವನ್ನು ಧರಿಸ್ಕೊಂಡಿರೋರ್ಗೂ ಈ ಒಂದು ವಿಚಾರ ಅವ್ರಿಗೂ ಸಹ ಅನ್ವಯಿಸುತ್ತೆ. ತಮಗೆ ಗೊತ್ತಿದೆ, ಭಾರತ ದೇಶದಲ್ಲಿ ಎರಡು ಪಂಥಗಳನ್ನು ನಾವು ನೋಡ್ತಾ ಇದ್ವಿ. ಒಂದು ವೈಷ್ಣವ ಪಂಥ, ಇನ್ನೊಂದು ನಮ್ಮದೇ ಆಗಿರತಕ್ಕಂಥ ಶೈವ ಪಂಥ. ಈ ಶೈವ ಪಂಥಕ್ಕೂ ಈ ವೈಷ್ಣವ ಪಂಥಕ್ಕೂ ಏನು ವ್ಯತ್ಯಾಸ, ಇದು ಭಾರಿ ಮುಖ್ಯ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಎಷ್ಟೋ ಬದಲಾವಣೆ ಆಗಿಬಿಡ್ತೀವಿ. ಶೈವ ಪಂಥಕ್ಕೂ ವೈಷ್ಣವ ಪಂಥಕ್ಕೂ ಏನು ವ್ಯತ್ಯಾಸ ಅನ್ನುವಂಥದ್ದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇವತ್ತಿಂದಲೇ ನಮ್ಮಲ್ಲಿ ಬೇಕಾದಷ್ಟು ಪರಿವರ್ತನೆಗಳಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ಶೈವರು ಏಕದೇವ ಉಪಾಸಕರು. ಶೈವರು ಲಿಂಗವನ್ನು ಬಿಟ್ಟು ಬೇರೆ ಏನನ್ನೂ ಪೂಜೆ ಮಾಡಬಾರ್ದು, ಬೇರೆ ಯಾವುದಕ್ಕೂ ಕೈಯೂ ಸಹ ಮುಗಿಬಾರ್ದು. ಶೈವರು ಗುಡಿಗಳನ್ನು ಕಟ್ಟಬಾರ್ದು. ಶೈವರು ಯಾವುದೇ ಮಡಿ, ಮೈಲಿಗೆ, ಸೂತಕ, ಜಾತಕ, ಪಂಚಾಂಗ ಇವೆ ಹಾವನ್ನು ಸಹ ನೋಡಬಾರ್ದು. ಶೈವರು ಯಾವುದೇ ಮೂರ್ತಿಗಳ ಪೂಜೆ ಆರಾಧನೆ ಮಾಡಬಾರ್ದು. ಶೈವರು ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಬಾರ್ದು. ಯಾಕೆ ಮಾಡಬಾರ್ದು? ಇವರು ನಿರಾಕಾರ ಪರಮಾತ್ಮನನ್ನು ಸಾಕಾರಗೊಳಿಸ್ಕೊಂಡಿರ್ತಕ್ಕಂಥವ್ರು. ನಿರಾಕಾರ ಏಕೈಕ ಸರ್ವಶಕ್ತನಾದ ಶಿವನನ್ನು ಪೂಜೆ ಮಾಡುವಂಥವರು. ಈ ಬ್ರಹ್ಮಾಂಡದ ರೂಪದಲ್ಲಿರ್ತಕ್ಕಂಥ ಶಿವನನ್ನು ಲಿಂಗದ ರೂಪದಲ್ಲಿ, ಇಷ್ಟಲಿಂಗ ರೂಪದಲ್ಲಿ ತಮ್ಮ ಅಂಗೈಯಲ್ಲಿಟ್ಕೊಂಡು ಪೂಜೆ ಮಾಡೋರು, ಯೋಗ ಮಾಡೋರು. ಇನ್ನೊಂದು ಕಡೆ ಈ ವೈಷ್ಣವರು, ಈ ವೈಷ್ಣವರು ಆದವರು, ವೈಷ್ಣವ ಪಂಥದವರು ಏನು ಮಾಡ್ತಾರೆ, ಅವರು ವಿಷ್ಣುವಿನ ಎಲ್ಲ ಅವತಾರಗಳನ್ನು, ದಶಾವತಾರಗಳನ್ನೆಲ್ಲವನ್ನು ಸಹ ಅವರು ಆರಾಧನೆ ಮಾಡ್ತಾರೆ. ದಶಾವತಾರಗಳು ಅದು ಹೇಳ್ತಾ ಹೋದರೆ, 10 ಅವತಾರಗಳು ಹೇಳ್ತಾ ಹೋದರೆ ಅದೊಂದು ದೊಡ್ಡ ಕಥೆ ಆಗಿಬಿಡುತ್ತೆ. ಅಂದರೆ ಒಬ್ಬ ಮನುಷ್ಯ ಈ ಮನುಷ್ಯ ಜನ್ಮಕ್ಕೆ ಬಂದು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ದೇವರನ್ನು, ಅಪ್ಪ ನನಗೆ ಈ ಜನ್ಮವನ್ನೇ ಕಡೆ ಮಾಡು ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಶರಣರು ಹೇಳ್ತಾರೆ, ಹೌದಪ್ಪ ಕಡೆ ಮಾಡ್ತಾನೆ ದೇವರು, ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ ಶರಣರು. ಹಾಗೆ ನಮಗೆ ಈ ಮನುಷ್ಯ ಜನ್ಮನೇ ಕಡೆ ಮಾಡಪ್ಪ, ಇದೇ ಕೊನೆ ಮಾಡು, ಇದೇ ಸದ್ಗತಿ ಮಾಡು, ಇದೇ ಮೋಕ್ಷವನ್ನು ಕೊಡು, ಇನ್ನು ನೆಷ್ಟು ನಾನು ಈ ಭವದಲ್ಲಿ ಬರದಂತೆ, ಈ ಮಾನವನಾಗಿ ಜನಿಸದಂತೆ, ಈ ಭೂಮಿಯ ಮೇಲೆ ಬರದಂತೆ ನಮ್ಮನ್ನು ಇದೇ ಜನ್ಮದಲ್ಲಿ ಕೊನೆ ಮಾಡು ಅಂತ ಕೇಳ್ಕೊಳ್ತಾರೆ. ಈ 10 ಅವತಾರಗಳು, 10 ಅವತಾರದಲ್ಲಿ ಅವರು ಇಬ್ಬಿಬ್ಬರನ್ನ ಮದುವೆ ಮಾಡ್ಕೋಬೋದು, ಒಬ್ಬೊಬ್ಬರನ್ನೇ ಮದುವೆ ಮಾಡ್ಕೊಳ್ಬೋದು. ವಿಷ್ಣು ಅವರನ್ನು ಪೂಜೆ ಮಾಡಿಕೊಂಡು, ಮತ್ತು ಅವ್ರಿಗೆ ಮಕ್ಕಳಾಗ್ತಾವಲ್ಲ, ಅವಾಗೇನು ಫ್ಯಾಮಿಲಿ ಪ್ಲ್ಯಾನಿಂಗ್ ಏನು ಇರಲಿಲ್ಲ, ಅವ್ರಿಗೂ ಮಕ್ಕಳಾಗಿರ್ತವೆ, ಆ ಮಕ್ಕಳನ್ನೂ ಪೂಜೆ ಮಾಡಿಕೊಂಡು ಹೀಗೆ
ಹತ್ತು ಅವತಾರಗಳು, ಹತ್ತು ಅವತಾರಗಳಲ್ಲಿ ಬಂದಂಥ ಅವರ ಪತ್ನಿಯರು, ಅವರ ಸುತರು, ಅವರ ಪರಿವಾರದವ್ರನ್ನೆಲ್ಲರನ್ನೂ ಪೂಜೆ ಮಾಡಿಕೊಂಡು ಕೊನೆಗೆ ಪ್ರಕೃತಿಯಲ್ಲಿರ್ತಕ್ಕಂಥ ಕಲ್ಲು, ಮಣ್ಣು, ನೀರು, ಗಾಳಿ, ವಾಯು, ಅಗ್ನಿ ಎಲ್ಲವನ್ನು ಸಹ, ಮರ ಗಿಡ ಎಲ್ಲವನ್ನು ಸಹ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥವ್ರು. ಅವ್ರದ್ದು ಇನ್ನೊಂದು ಪಂಥ ವೈಷ್ಣವ ಪಂಥ. ಹೀಗೆ ವೈಷ್ಣವ ಪಂಥ ಮತ್ತು ಒಬ್ಬನೇ ದೇವರನ್ನು ಪೂಜೆ ಮಾಡ್ತಕ್ಕಂಥ ಶೈವ ಪಂಥ, ಇವೆರಡೂ ಸಹ ಮಿಕ್ಸ್ ಆಗಿಬಿಟ್ಟಿತ್ತು ಬಸವಣ್ಣನವರ ಕಾಲಕ್ಕೆ. ಅಂದರೆ 12ನೇ ಶತಮಾನದ ಹಿಂದಕ್ಕೆ ಎಲ್ಲವೂ ಕೂಡ ಮಿಕ್ಸ್ ಆಗಿಬಿಟ್ಟಿತ್ತು, ಎಲ್ಲ ಕಲ್ತ್ಕೊಂಬಿಟ್ಟಿದ್ರು. ಲಿಂಗ ಕಟ್ಕೊಂಡು ಲಿಂಗಿ ಬ್ರಾಹ್ಮಣರಾಗಿದ್ದರು, ಲಿಂಗ ಕಟ್ಕೊಂಡು ಲಿಂಗಿ ಬ್ರಾಹ್ಮಣರಾಗಿದ್ದರು, ಶೈವರಾಗಿ ಶೈವ ಬ್ರಾಹ್ಮಣರಾಗಿದ್ದರು. ಇವರು ಶೈವರೇ, ಶೈವರೇನಾಗಿದ್ದರು, ಶೈವ ಬ್ರಾಹ್ಮಣರಾಗಿದ್ದರು. ಲಿಂಗ ಕಟ್ಕೊಂಡವ್ರು ಏನಾಗಿದ್ದರು, ಲಿಂಗಿ ಬ್ರಾಹ್ಮಣರಾಗಿದ್ದರು. ಹೀಗೆ ಶೈವರು ತನ್ನ ತನವನ್ನು, ತನ್ನ ಮೂಲ ಸ್ವರೂಪವನ್ನು ಮರೆತು, ಅವರು ಯಾರು ಎಂಬುದನ್ನು ಮರೆತು, ಅವರು ವೈಷ್ಣವರ ಜೊತೆ, ಬಹುದೇವ ಉಪಾಸಕರ ಜೊತೆ ಸೇರ್ಕೊಂಬಿಟ್ಟು ಕೈ ಜೋಡಿಸ್ಬಿಟ್ಟಿದ್ರು. ಇವರ ಆಚಾರ ವಿಚಾರಗಳನ್ನೆಲ್ಲ ಮರೆತು ಬಿಟ್ಟಿದ್ದರು ಶೈವರು. ಹೀಗೆ ಈ ಶೈವರನ್ನು ಬಸವಣ್ಣನವರು ಶುದ್ಧೀಕರಿಸಿದ್ರು. ಶುದ್ಧೀಕರಿಸಿ ಇವರ ಮೂಲವನ್ನು ಇವರಿಗೆ ತಿಳಿಸಿ, ಲಿಂಗದ ಮಹಿಮೆಯನ್ನು ತಿಳಿಸಿ, ನೋಡ್ರಪ್ಪ ಶೈವರು ಲಿಂಗ ಬಿಟ್ಟೇನು ಪೂಜೆ ಮಾಡೋಂಗಿಲ್ಲ ಅಂತ ಹೇಳಿ ಕೈ ಮೇಲೆ ಲಿಂಗ ಕೊಟ್ರಲ್ಲ, ಲಿಂಗ ತಗೊಂಡ ಮೇಲೂ ಸಹ ಏನು ಮಾಡಿದ್ರು, ಹಳೆ ಬುದ್ಧಿನೇ ಮಾಡಿಕೊಳ್ತರು. ಹಳೆ ಬುದ್ಧಿ ಏನು, ಮೊದಲೇನು ಮಾಡ್ತಿದ್ರು, ಸಿಕ್ಕ ಸಿಕ್ಕ ದೇವ್ರುಗಳಿಗೂ ಹೋಗ್ತಾಯಿದ್ರು, ಸಿಕ್ಕ ಸಿಕ್ಕದ ತೀರ್ಥಯಾತ್ರೆಗಳಿಗೆ ಹೋಗ್ತಾಯಿದ್ರು, ಸಿಕ್ಕ ಸಿಕ್ಕದಂಗೆ ಗುಡಿಗಳಲ್ಲಿ ಹೋಗಿ ಬೇಕಾದಷ್ಟು ಹೋಮ ಹವನಗಳನ್ನು, ಇಲ್ಲ ಸಲ್ಲದ ಆಚರಣೆಗಳನ್ನೆಲ್ಲ ಮಾಡ್ತಾಯಿದ್ರು. ಲಿಂಗ ಕಟ್ಕೊಂಡ್ರೂ ಕೂಡ ತಿರ್ಗಾ ಅದನ್ನೇ ಮಾಡಲಿಕ್ಕೆ ಶುರು ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಬಸವಾದಿ ಶರಣರು ಸುಮ್ಮನೆ ಕೂರಲಿಲ್ಲ. ಏಕೆ ಅಂತಂದರೆ ಲಿಂಗ ಕಟ್ಟಿಬಿಡೋದು ದೊಡ್ಡದಲ್ಲ, ಅವರು ಸರಿಯಾಗಿ ಆಚರಣೆ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ನೋಡಬೇಕಲ್ಲ. ಅದಕ್ಕೋಸ್ಕರನೇ ಬಸವಣ್ಣನವ್ರು ಏನು ಮಾಡಿದರು, 770 ಅಮರಗಣಗಳು ಅಂತಂದರೆ ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ PhD ಮಾಡಿದ್ದಂಥವ್ರು, ಇನ್ನು 196,000 ಜನ ಚರಜಂಗಮರು, ಅವ್ರ ಕೆಲಸ ಏನಪ್ಪ ಅಂತಂದರೆ ಈ ಲಿಂಗ ಕಟ್ಕೊಂಡು ಹೋದ್ರಲ್ಲ ಇಲ್ಲಿಂದ ನಮ್ಮ ಮಹಾಮನೆಗೆ ಬಂದು, ಈ ಅನುಭವ ಮಂಟಪಕ್ಕೆ ಬಂದು ಇಲ್ಲೆಲ್ಲ ಲಿಂಗ ಕಟ್ಕೊಂಡು ಹೋದ್ರಲ್ಲ ಅವರು ಸರಿಯಾಗಿ ಆಚರಣೆ ಮಾಡ್ತಾ ಇದ್ದಾರಾ ಇಲ್ವಾ, ಇಲ್ಲ ತಪ್ಪು ಮಾಡ್ತಾ ಇದ್ದಾರಾ, ಇವರು ಹೋಗಿ ನೋಡಬೇಕು. ಇವರು ಊರು 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 ಹೋಗಿ ಇವರು ಅಡ್ಡಾಡ್ತಾ ಅಡ್ಡಾಡ್ತಾ ನೋಡಬೇಕು ಅದು ಏನು ಅವ್ರಿಗೆ ಕಟ್ಟಪ್ಪಣ ಏನಿತ್ತು. ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ, ಎಲ್ಲೂ ನಿಲ್ಲಂಗಿಲ್ಲ, ಅವರು ಹೋಗ್ತಾ ಇರಬೇಕು, ಧರ್ಮ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹೀಗೆ ಶರಣರಿಗೆ ಅವರು ಅವತ್ತೇನೇನೇ ಕಾಯಕ ಹಚ್ಚಿಬಿಟ್ಟಿದ್ರು, ಡ್ಯೂಟಿ ಹಚ್ಚಿಬಿಟ್ಟಿದ್ರು. ಆ ಡ್ಯೂಟಿಯನ್ನು ಮಾಡ್ತಾ ಇರ್ತಕ್ಕಂಥ ಈ ಶರಣರುಗಳು ಇವರ ತಪ್ಪುಗಳನ್ನು ನೋಡಿ, ಯಾರು ಲಿಂಗ ಕಟ್ಕೊಂಡು ತಪ್ಪುಗಳು ಮಾಡ್ತಾಯಿದ್ರಲ್ಲ, ಅದೇ ಹಳೆ ಬುದ್ಧಿನೇ ಮಾಡ್ತಾಯಿದ್ರಲ್ಲ, ಅಂಥವರನ್ನು ಹೇಗೆ ಎಚ್ಚರಿಸ್ತಾ ಇದ್ರು ಅಂತಕ್ಕಂಥದ್ದನ್ನು ಹಡಪದ ಅಪ್ಪಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ. ತೀರ್ಥಯಾತ್ರೆ ಲಿಂಗ ದರ್ಶನಕ್ಕೆ ಹೋಗಿ ಕರ್ಮವ ಇಂಗಿಸಿಕೊಂಡೆನೆಂಬ ಭಂಗಿತರ ಮಾತ ಕೇಳಲಾಗದು. ಇಲ್ಲಿ ಹೇಳ್ತಾರೆ, ನಾನು ತೀರ್ಥಯಾತ್ರೆಗೆ ಹೋಗಿದ್ನಪ್ಪ, ತೀರ್ಥಯಾತ್ರೆಗೆ ಹೋಗಿದ್ದೆ, ತೀರ್ಥಯಾತ್ರೆಗೆ ಹೋಗಿ ನನ್ನ ಕರ್ಮಗಳನ್ನೆಲ್ಲ ಕಳ್ಕೊಂಡಪ್ಪ ಅಂತಾರಲ್ಲ, ಅವನಿಗೆ ಈ ಭಂಗಿತನ ಮಾತು ಕೇಳಲಾಗದು, ಇಂಥವ್ರ ಮಾತು ನಾನು ಕೇಳೋಕ್ಕಾಗಲ್ಲ. ಅದೇನು ಕಾರಣವೆಂದರೆ, ತೀರ್ಥ ಯಾವುದು, ಯಾತ್ರೆ ಯಾವುದು, ಲಿಂಗ ಯಾವುದು, ಬಲ್ಲಿರೇ ನೀವು, ನಿಮಗೆ ಗೊತ್ತೇನ್ರಪ್ಪ ತೀರ್ಥ ಯಾವುದು, ಪ್ರಸಾದ ಯಾವುದು, ಗುರು ಯಾವುದು, ಲಿಂಗ ಯಾವುದು, ಇದು ನಿಮಗೆ ಗೊತ್ತಾ, ನೀವು ಬಲ್ಲಿರ ನೀವು. ಮಹಾಘನ ಗುರು ಪಾದ ತೀರ್ಥದಿಂದ ಅಂದರೆ ಇವತ್ತಿನ ಗುರುಗಳು ಅಂತ ನಾವು ಅನ್ಕೋಬಾರ್ದು, ಇವತ್ತಿನ ಗುರುಗಳು ಅಂತ ನಾವು ಹೇಳ್ಕೋಬಾರ್ದು ಅಂದರೆ ಅವತ್ತು ಗುರು ಅಂತಂತಂದರೆ ಬಸವಣ್ಣ. ಬಸವಣ್ಣನವರೇ ಎಲ್ಲರಿಗೂ ಗುರುವಾಗಿದ್ದರು, ಅಲ್ಲಮ್ಮ ಪ್ರಭುವಿಂದ ಪ್ರಾರಂಭ ಮಾಡಿ ಎಲ್ಲರಿಗೂ ಗುರುವಾಗಿದ್ದಂಥವರು ಬಸವಣ್ಣನವರು. ಇಲ್ಲಿ ಈ ಶರಣರು ಗುರು ಅಂತ ಬಳಸಿದರೆ ಅದು ಬಸವಣ್ಣನವರಿಗೆ ಸಲ್ಲಬೇಕು. ಬಸವಣ್ಣನವರೇ ಗುರು, ಎನಗೂ ಗುರು, ಇವಗೂ ಗುರು,
ಎಲ್ಲರಿಗೂ ಗುರು ಅಂತ ಹೇಳಿಬಿಟ್ಟು ಆಲಮ ಪ್ರಭುಗಳು ಹೇಳ್ತಾರೆ. ಹೀಗೆ ಈ ತೀರ್ಥಗಳು ಎಲ್ಲವೂ ಕೂಡ ಗುರುದರ್ಶನದಲ್ಲೇ ಇದೆ ಅಲ್ಲಪ್ಪ. ಬಸವಣ್ಣನ ನೋಡಿದ್ರೆ ಸಾಕಾಗಿದೆಯಲ್ಲ. ಈ ಮಹಾಘನ ಗುರು ಈ ಪಾದ ತೀರ್ಥದಿಂದ ಎಲ್ಲರೂ ಪಾವನರಾಗ್ತಿರಲ್ಲ, ಯಾಕೆ ಮತ್ತೊಂದು ಕಡೆ ಹೋಗ್ತೀರಿ? ಹಾಗಾದ್ರೆ ನೀವು ಈ ಗುರುನ ಏನಂತ ತಿಳ್ಕೊಂಡಿದ್ದೀರಿ? ನೀವು ಲಿಂಗ ಕಟ್ಕೊಂಡು ಮತ್ತೆ ಅದೇ ತೀರ್ಥಯಾತ್ರೆಗೆ ಹೋಗ್ತೀವಿ ಅನ್ನೋದಾದರೆ ನೀವು ಉದ್ಧಾರ ಆಗೋದಿಲ್ಲ. ಈ ಭಂಗಿತರ ಮಾತು ಕೇಳಲಾಗದು. ಲಿಂಗ ಕಟ್ಕೊಂಡು ಯಾತ್ರೆ ಹೋಗ್ತೀವಿ, ನಾವು ಕರ್ಮವನ್ನು ಕಳ್ಕೊಳ್ತೀವಿ ಅಂತಾರಲ್ಲ, ಇಂಥವ್ರ ಮಾತನ್ನು ನಾವು ಕೇಳೋಕ್ಕಾಗಲ್ಲ. ಯಾಕೆ ಅಂದರೆ ಮಹಾಘನ ಗುರುಪಾದ ತೀರ್ಥದಿಂದ ಎಲ್ಲವೂ ಸಾಧ್ಯ. ಅಂದರೆ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಆ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನ ತೀರ್ಥ, ಆ ಜ್ಞಾನ ತೀರ್ಥದಿಂದ ಎಲ್ಲವೂ ಸಾಧ್ಯ. ನೀವು ಯಾಕೆ ಗುಡಿಗಳಿಗೆ ಹೋಗ್ತೀರಾ, ಅಲ್ಲಿ ಇಲ್ಲಿ ಯಾತ್ರೆಗೆ ಹೋಗ್ತೀರಾ ಅನ್ನುವಂಥದ್ದು ಅರ್ಥ ಇದು. ಈ ಗುರು ಕೊಟ್ಟ ವಾಕ್ಯಕ್ಕಿಂತ, ಗುರು ಕೊಟ್ಟ ಜ್ಞಾನಕ್ಕಿಂತ ಬೇರೆ ಕ್ಷೇತ್ರ ಉಂಟೇ ನಿಮಗೆ? ಯಾವ್ದಾರ ಪುಣ್ಯಕ್ಷೇತ್ರ ಇದೆಯಾ? ಹೋಗಲಿ, ಪುಣ್ಯಕ್ಷೇತ್ರ ಅಂತ ಅಲ್ಲಿ ಹೋಗ್ತೀರಾ, ನಿಮಗೆ ಏನು ಅಲ್ಲಿ ಪುಣ್ಯ ಸಿಕ್ತು, ಏನು ಜ್ಞಾನ ಸಿಕ್ತು, ನಿಮಗೆ ಏನು ಬದಲಾವಣೆ ಆಯಿತು ಯಾರಿಗಾದರೂ ಕೇಳಿ ನೋಡೋಣ. ಏನೂ ಗೊತ್ತಿಲ್ಲ. ಅಲ್ಲಿ ಹೋದರೂ ಯಾವುದೋ ನದಿಯಲ್ಲಿ ಮುಳುಗಿದ್ರು, ಎದ್ದರು, ಅಲ್ಲಿ ತೀರ್ಥ ಪ್ರಸಾದ ತಿಂದರು, ಮನೆಗೆ ಬಂದರು. ಏನಾದರೂ ಅವರಿಗೆ ಒಳ್ಳೇದು ಕೆಟ್ಟದ್ದು ಗೊತ್ತಾಯ್ತಾ? ಇದು ಸತ್ಯ, ಇದು ಅಸತ್ಯ, ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಧರ್ಮ, ಇದು ಕರ್ಮ, ಇದು ಬೇಕು, ಇದು ಬೇಡ, ಏನಾದರೂ ಗೊತ್ತಾಗುತ್ತಾ? ಏನೂ ಇಲ್ಲ. ಈ ಬೇರೆ ಯಾತ್ರೆ ಇಲ್ಲರಪ್ಪ. ಗುರುವಾಕ್ಯ ಬಿಟ್ಟರೆ, ಗುರು ಸಂದೇಶ ಬಿಟ್ಟರೆ ಬೇರೆ ವಾಕ್ಯ ಇಲ್ಲ. ಇಂತಹ ಇಂಗಿತವನ್ನು ಅರಿತ ಬಳಿಕ ತನ್ನ ಅಂಗದ ಮೇಲಿರ್ದ ಲಿಂಗವಲ್ಲದೆ ಬೇರೆ ಲಿಂಗ ಉಂಟೆ? ಎನ್ನ ಅಂಗದ ಮೇಲೆ ಇರುವಂತಹ ಲಿಂಗವಲ್ಲದೆ ಬೇರೆ ಲಿಂಗ ಉಂಟೆ? ಇದನ್ನರಿಯದೆ ಇನ್ನು ತೀರ್ಥಯಾತ್ರೆ ಲಿಂಗದರ್ಶನ ಉಂಟೆಂದು ಈ ಅಂಗಹೀನರ ಈ ರೀತಿ ಹೇಳುವಂತಹ ಅಂಗಹೀನರ ಮುಖವ ನೋಡಲಾಗದು. ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯ, ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯ ಹಡಪದ ಅಪ್ಪಣ್ಣನವರು ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಅಂಬಿಗರ ಚೌಡಯ್ಯನವರು ಯಾವ ರೀತಿ ಈ ಲಿಂಗವನ್ನು ಕಟ್ಟಿಕೊಂಡು ತಪ್ಪುಗಳು ಮಾಡ್ತಾರಲ್ಲ, ಗುಡಿ ಗೋಪುರಗಳಿಗೆ ಹೋಗ್ತಾರಲ್ಲ, ಅಲ್ಲಿ ಇಲ್ಲಿ ತೀರ್ಥಯಾತ್ರೆಗೆ ಹೋಗ್ತಾರಲ್ಲ, ಅವ್ರಿಗೆ ಹೆಂಗೆ ಹೇಳ್ತಾರೆ ಅಂತಂದರೆ, ಕಾಶಿಗೆ ಹೋದನೆಂಬುದು ಎಸಿ ತೊತ್ತಿನ ಮಕ್ಕಳಯ್ಯ. ಕಾಶಿಗೆ ಓದೇನೆಂಬರಲ್ಲಿ ಇದಾರಲ್ಲ, ಹೋಗ್ತೀನಿ ಅಂತ ಹೇಳ್ತಾರಲ್ಲ, ತುಂಬ ಅವ್ರು ಸ್ವಲ್ಪ ಕೆಟ್ಟ ಭಾಷೆಯಲ್ಲೇ ಬೈತಾ ಇದ್ದಾರೆ ಅಂಬಿಗರ ಚೌಡಯ್ಯನವರು. ಕಾಶಿಗೆ ಓದನೆಂಬುವರು ಎಸಿಯ ಮಕ್ಕಳಯ್ಯ ಇವರು, ಮೈಲಾರಕ್ಕೆ ಓದನೆಂಬರು ಮಾದಗಿತ್ತಿಯ ಮಕ್ಕಳಯ್ಯ, ರಾಚೋಟಿಗೆ ಓದನೆಂಬರು ಲಜ್ಜೆ ಮಾರಿ ತೊತ್ತಿನ ಮಕ್ಕಳಯ್ಯ. ಛೇ ಛೇ, ಇದು ಭಕ್ತಿಯಲ್ಲವಯ್ಯ, ಇದು ಭಕ್ತಿಯಲ್ಲವಯ್ಯ. ಅದೆಂತಡೆ, ಯಾಕೆ ಅಂತಂದರೆ ಅಲ್ಲಿ ಇಲ್ಲಿ ಹೋಗ್ತಾರಲ್ಲ, ಇದು ಭಕ್ತಿ ಅಲ್ಲ ಕಣಯ್ಯ. ಯಾಕೆ ಅಂದರೆ ಪರಬ್ರಹ್ಮ ಮೂರ್ತಿಯಾದ ಪರಶಿವನೇ ಗುರುನಾಮದಿಂದ ಬಂದು ಇಷ್ಟಲಿಂಗವ ಧರಿಸಿ ಪಂಚಾಕ್ಷರಿಯ ಬೋಧಿಸಿದ ಮೇಲೆ ಈ ಭಕ್ತನ ಕಾಯವೇ ಕೈಲಾಸ, ಅವನ ಒಡಲೇ ಸೇತು ಬಂದ ರಾಮೇಶ್ವರ, ಅವನ ಶಿರವೇ ಶ್ರೀಶೈಲ, ಆತ ಮಾಡುವ ಆಚಾರವೇ ಪಂಚಪುರುಷ. ಇದು ತಿಳಿಯದೆ, ಶಾಸ್ತ್ರದಿಂದ ಕೇಳಿ ಅರಿಯದೆ ಈ ಮಂದಬುದ್ಧಿಯ ಈ ಜನ ಪರ್ವತಕ್ಕೆ ಹೋಗಿ ಪಾತಾಳ ಗಂಗೆಯಲ್ಲಿ ಮುಳುಗಿ ಮುಳುಗಿ ಎದ್ದರೆ, ಛೇ 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 ಛೇ, ನಿನ್ನ ದೇಹದ ಮೇಲಣ ಮಣ್ಣು ಹೋಯಿತಲ್ಲದೆ ನಿನ್ನ ಪಾಪವು ಹೋಗಲಿಲ್ಲವೋ? ಹೋಗಲಿಲ್ಲ. ಆ ನೀರಿನಲ್ಲಿ ಮುಳುಗಿದ ಮೇಲೆ ಏನು ಮಾಡ್ತೀಯ? ಅಲ್ಲಿಂದ ಕಡೆಗೆ ಮೇಲೆದ್ದು ಬಂದು
ಕೆಟ್ಟ ಕತ್ತಿಯ ಕೊಂಡು ಕತ್ತಿ ತಗೊಂಡು ಕೆಟ್ಟೋಗಿರ್ತಕ್ಕಂಥ ಒಂದು ಕತ್ತಿ ತೆಗೆದುಕೊಂಡು ಏನು ಮಾಡ್ತೀಯ ಕೆರ ಕೆರ ಇರುವ ಹಟ್ಟೆಯ ಅಂದರೆ ಚಪ್ಪಲಿ ಚಪ್ಪಲಿ ಹಟ್ಟೆ ಮೇಲೆ ಹೀಗೆ ಮಾಡ್ತಾರೆ ಒಂದು ಚಾಕು ಅಂದರೆ ಕತ್ತಿನ ಚಪ್ಪಲಿಯ ಹಟ್ಟೆಯ ಮೇಲೆ ಹೀಗೆ ಚೂಪು ಮಾಡ್ತಾರೆ ಚೂಪು ಮಾಡಿದ ಮೇಲೆ ಮಸೆದು ಮಸ್ತಕವ ತೋಯಿಸಿ ಮತ್ತು ತಲೆಯನ್ನು ನೀರಿನಿಂದ ತೋಯಿಸಿಕೊಂಡು ತಲೆಯ ಬೋಳಿಸಿಕೊಂಡರೆ ತಲೆಯ ಬೋಳಿಸಿಕೊಂಡರೆ ಆ ತಲೆಯ ತಿಂಡಿ ಹೋಯಿತಲ್ಲದೆ ಅಂದರೆ ತಲೆ ಕೆರ್ತಾಗಿರ್ತ ಇದ್ರೆ ನಿನಗೆ ಆ ಕೆರ್ತ ಹೋಯಿತಲ್ಲದೆ ನಿನ್ನ ಪಾಪವು ಬಿಡಲಿಲ್ಲವಯ್ಯ ನಿನ್ನ ಪಾಪ ಬಿಡಲಿಲ್ಲವಯ್ಯ ಬೆಟ್ಟದ ಮೇಲೆ ಹೋಗ್ತೀಯ ಪಾತಾಳ ಗಂಗೆಯಲ್ಲಿ ಮುಳುಗ್ತೀಯ ಅಲ್ಲಿಂದ ಎದ್ದು ಬರ್ತೀಯ ತಲೆ ನೆನೆಸ್ಕೊಳ್ತೀಯ ಒಂದು ಚಾಕು ಈಸ್ಕೊಳ್ತೀಯ ಅದನ್ನು ಚಪ್ಪಲಿಯ ಚರ್ಮದ ಮೇಲೆ ಮಸಿದು ಚೂಪ್ ಮಾಡಿಕೊಂಡು ಆ ಕೂದಲೆಲ್ಲ ಕೆರ್ಕೊಂಡು ತಲೆ ಬೋಳಿಸ್ಕೊಂಡ್ರೆ ಆ ತಲೆಯಲ್ಲಿ ನಿನಗೆ ಕೆರ್ತ ಏನಾರ ಇತ್ತು ಅಂತಂದರೆ ಹೋಯ್ತೆ ಹೊರತು ನಿನ್ನ ಪಾಪ ಖಂಡಿತ ಹೋಗಲಿಲ್ಲ ಇದೆಲ್ಲವೂ ಕೂಡ ಈ ಎಲ್ಲ ಮಾಡ್ತಾ ಇರತಕ್ಕಂಥದ್ದು ಈ ಶಾಸ್ತ್ರಗಳೇನಿದೆಯಲ್ಲ ಈ ಆಚರಣೆಗಳೇನಿದೆಯಲ್ಲ ಇದೆಲ್ಲವೂ ಹೇಗೆ ಅಂತಂದರೆ ಒಂದು ವಚನದಲ್ಲಿ ಹೇಳ್ತಾರೆ ಹೆಂಡದ ಮಡಕೆಯ ಹೊರಗಡೆಯಿಂದ ತೊಳೆದಂತೆ ಅಂತ ಹೇಳ್ತಾರೆ ಹೆಂಡದ ಮಡಕೆಯ ಹೊರಗಡೆಯಿಂದ ತೊಳೆದ್ರೆ ಮಡಕೆನ ಹೊರಗಡೆ ತೊಳೆದುಬಿಟ್ರೆ ಹೆಂಡ ಒಳಗಡೆ ಇದ್ದೇ ಇರ್ತದೆ ಹಾಗೆ ಇದು ಮಾಡುವಂತಹ ಈ ಪದ್ಧತಿಗಳೇನಿದೆಯಲ್ಲ ಇವೆಲ್ಲವೂ ಕೂಡ ಎಲ್ಲ ವ್ಯರ್ಥ ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅದರಿಂದ ಏನು ಮಾಡಬೇಕು ಬಸವಣ್ಣನವರು ಕೊಟ್ಟಂತಹ ಇಷ್ಟಲಿಂಗವನ್ನು ನಾವು ಪೂಜಿಸಬೇಕು ಅದರ ಮಹಿಮೆಯನ್ನು ತಿಳ್ಕೊಳ್ಬೇಕು ಶಿವಯೋಗ ಮಾಡಬೇಕು ಈ ಭ್ರೂಮಧ್ಯದಲ್ಲಿರ್ತಕ್ಕಂಥ ಆ ಜೀವಾತ್ಮ ಮತ್ತು ಲಿಂಗದಲ್ಲಿ ಕಾಣುವಂತಹ ಪರಮಾತ್ಮ ಇವೆರಡನ್ನು ನಾವು ಸಂಗಮ ಮಾಡಬೇಕು ಕೂಡಬೇಕು ಈ ಜೀವಾತ್ಮನು ಬೆಳಕು ಲಿಂಗದಲ್ಲಿರ್ತಕ್ಕಂಥ ಪರಮಾತ್ಮನು ಬೆಳಕು ಈ ಬೆಳಕು ಮತ್ತು ಈ ಬೆಳಕನ್ನು ಎರಡನ್ನು ನಾವು ಸೇರಿಸಬೇಕು ಈ ಎರಡನ್ನು ಸೇರಿಸೋದ್ರ ಮುಖಾಂತರ ಸಂಗಮ ಮಾಡೋದ್ರ ಮುಖಾಂತರ ಪರಮಾತ್ಮನನ್ನು ಇಲ್ಲೇ ನೋಡಬಹುದು ಇಲ್ಲೇ ದರ್ಶನ ಮಾಡಬಹುದು ಪ್ರತಿಯೊಂದನ್ನು ಕೂಡ ನಮಗೆ ಇಲ್ಲೇ ಪರಮಾತ್ಮ ದರ್ಶನ ಕೊಡ್ತಾ ಇರುವಾಗ ಆದರೂ ಹೋದರೂ ಪರವಾಗಿಲ್ಲ ನೀವು ಲಿಂಗ ಕಟ್ಕೊಂಡು ಹೋಗ್ತೀರಲ್ಲ ನೀವು ಭವಿಶೈವರು ಶೈವರನ್ನು ನಾವು ಮೂಲ ಶೈವರನ್ನಾಗಿ ಮಾಡಿ ಏಕದೇವೋಪಾಸನೆಗೆ ತರೋಣ ಅಂತ ಹೇಳಿ ನಿಮಗೆಲ್ಲ ನಾವು ಲಿಂಗ ಕೊಟ್ಟರೆ ಮತ್ತೆ ಲಿಂಗ ಕಟ್ಕೊಂಡು ಹಳೆಯ ಆಚರಣೆಗಳನ್ನೇ ಮಾಡಲಿಕ್ಕೆ ಹೋಗ್ತಿರಲ್ಲ ಅಂಥೇಳಿ ಈ ಶರಣರುಗಳು ಹೇಳ್ತಾ ಇದ್ದಾರೆ ಇದು ಆವತ್ತಿಗಿಂತ ಅಲ್ಲ ಇವತ್ತೂ ಕೂಡ ಪ್ರಸ್ತುತ ಇದೆ ಇವತ್ತೂ ಸಹ ನಮ್ಮ ಇವತ್ತಿನ ಸುಮಾರು ಮಠ ಮಂದಿರಗಳಿಂದ ತಗೊಂಡು ಬಹಳ ಪರಂಪರಾ ಮನೆತನಗಳಲ್ಲಿಯೂ ಕೂಡ ಇಂಥ ಒಂದು ತಪ್ಪುಗಳು ಆಗ್ತಾ ಇದ್ದಾವೆ ಅವರ ಮನೆಗಳಲ್ಲೇ ಬೇಕಾದಷ್ಟು ಅವರ ಮನೆ ಪೂಜಾ ಕೋಣೆಯ ಜಗಲಿಯ ಮೇಲೆ ನೂರಾರು ದೇವರುಗಳು ನೂರಾರು ಪಟಗಳು ವಿಗ್ರಹಗಳು ಎಲ್ಲವನ್ನು ಇಟ್ಟುಕೊಂಡು ಎದೆ ಮೇಲೆ ಒಂದು ಲಿಂಗವನ್ನು ಕಟ್ಕೊಂಡು ವಿಭೂತಿನೂ ಇಟ್ಕೊಂಡು ಆ ವಿಭೂತಿ ಮಧ್ಯೆ ಒಂದು ಕುಂಕುಮದ ಬೊಟ್ಟನ್ನು ಇಟ್ಕೊಂಡು ವೇದಗಳನ್ನು ಹೇಳಿಕೊಂಡು ಶಾಸ್ತ್ರಗಳನ್ನು ಹೇಳಿಕೊಂಡು ಅದರ ಜೊತೆಗೆ ಒಂದಷ್ಟು ವಚನಗಳನ್ನು ಹೇಳಿಕೊಂಡು ಏನಿದೆಲ್ಲ ಭಕ್ತಿ ಬಸವಣ್ಣನವರನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವ ಬಸವ ತತ್ವವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವ ಬೇಡಿ ಶೈವವನ್ನು ಶೈವ ಧರ್ಮವನ್ನು ಅರ್ಥ ಮಾಡ್ಕೊಂಡಿದ್ದೀವ ಶೈವ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀವ ಅದಕ್ಕೋಸ್ಕರನೇ ಇವ್ರು ಶೈವ ಅಂತ ಇದ್ದರೆ ಇವರು ಹಳೆಯ ಬುದ್ಧಿನೇ ಮಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಬಸವಣ್ಣನವರು ಆ ಶೈವ ಅಂತಕ್ಕಂಥ ಶಬ್ದನೂ ಅದಕ್ಕೂ ಅಂತ ಮಿಗಿಲಾಗಿ ಲಿಂಗವಂತ ಅನ್ನುವಂತಹ ಪದವನ್ನು ಬಳಸಿದ್ರು ಲಿಂಗವಂತ ಯಾರೂ ಎದೆಯ ಮೇಲೆ ಲಿಂಗವನ್ನು ಧರಿಸಿಕೊಂಡು ನೂರಾರು ದೇವರುಗಳನ್ನು ತ್ಯಜಿಸಿ ನೂರಾರು ವಿಧಿಗಳನ್ನೆಲ್ಲ ತ್ಯಜಿಸಿ ಆ ಪೂಜಾ ವಿಧಾನಗಳನ್ನು ತ್ಯಜಿಸಿ ಏನು ಮೊದಲು ಮಾಡಿಕೊಂಡು ಬಂದಂತಹ ಯಜ್ಞ ಯಾಗಾದಿಗಳು
ಮಂತ್ರಗಳು, ತಂತ್ರಗಳು, ತಾಯಿತಗಳು, ಬಲಿಪೂಜೆಗಳು, ಪ್ರಾಣಿ ಪೂಜೆಗಳು, ಪ್ರಾಣಿಯನ್ನು ಪೂಜನೂ ಮಾಡೋದು, ಪ್ರಾಣಿಗಳನ್ನು ಜೊತೆಗೆ ಆ ಪ್ರಾಣಿಗಳನ್ನು ವಧೆ ಮಾಡೋದು, ಬಲಿ ಕೊಡೋದು, ಪ್ರಾಣಿ ಬಲಿಗಳನ್ನು ಕೊಡುವಂಥದ್ದು, ಈ ರೀತಿ ಅವೈಜ್ಞಾನಿಕ ಈ ಪರಂಪರೆಯಿಂದ ಬಂದಂತಹ ಎಲ್ಲವನ್ನು ಕೂಡ ಹೋಗಲಾಡಿಸಿ ಇಲ್ಲಿ ಬಸವಣ್ಣರು ಮಾಡಿದಂತಹ ಅತಿ ದೊಡ್ಡ ಒಂದು ಪರಿವರ್ತನೆ ಏನಪ್ಪ ಅಂತಂತಂದರೆ, ಶೈವರು ಹೇಗೆ ಏಕದೈವೋಪಾಸನೆಯನ್ನು ಮರೆತು, ತನ್ನತನವನ್ನು ಮರೆತು, ಅವರ ಮೂಲ ಸ್ವರೂಪವನ್ನು ಮರೆತು, ಹೇಗೆ ವೈಷ್ಣವರ ದೇವರುಗಳನ್ನೆಲ್ಲ ಇಟ್ಕೊಂಡು 108 ದೇವರುಗಳನ್ನ ಪೂಜೆ ಮಾಡ್ತಾ ಇದ್ರಲ್ಲ, ಅದನ್ನು ಬಿಡಿಸುವಂತಹ ಒಂದು ಪ್ರಯತ್ನ. ಆದರೆ ಇನ್ನೊಂದು ಕಡೆ ಶೈವತ್ವವೂ ಗೊತ್ತಿಲ್ಲದೆ, ಒಂದು ಕಡೆ ಬ್ರಾಹ್ಮಣತ್ವವೂ ಗೊತ್ತಿಲ್ಲದೆ, ಗುಡಿಗೋಪುರಗಳ ಗಂಧಗಾಳಿಯೂ ಗೊತ್ತಿಲ್ಲದೆ ಪ್ರಾಣಿಗಳಂಗೆ ಬದುಕ್ತಾ ಇದ್ದಂತಹ ಇನ್ನೊಂದು ಸಮಾಜ, ಅದು ನಿಕೃಷ್ಟ ಸಮಾಜ. ಸಮಾಜ ಅಂದರೆ ಕಟ್ಟಕಡೆಯ ಜನ. ಆ ಜನಗಳಿಗೂ ಸಹ ಬಸವಣ್ಣನವರು ಯಾವ ರೀತಿ ಅವರಿಗೆ ಒಂದು ದೀಕ್ಷೆಯನ್ನು ಕೊಟ್ಟು ಪರಿವರ್ತನೆಗಳನ್ನು ಮಾಡಿ ಜ್ಞಾನದ ಬೆಳಕನ್ನು ಅವ್ರಿಗೂ ಸಹ ಹಂಚಿ, ಆ ಜ್ಞಾನದ ಬೆಳಕನ್ನು ಅವ್ರಿಗೂ ಸಹ ಹಂಚಿ ಆಧ್ಯಾತ್ಮಿಕ ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅವ್ರ ಕೈನಲ್ಲಿ ವಚನಗಳನ್ನು ಸಹ ಬರೆಸಿ ಅವ್ರಿಗೂ ಸಹ ಏಕ ದೇವೋಪಾಸನೆಯ ಒಬ್ಬನೇ ಪರಮಾತ್ಮ, ಅವನು ನಿರಾಕಾರ ಶಿವ, ಆ ನಿರಾಕಾರ ಶಿವನನ್ನು ಪರಿಚಯ ಮಾಡಿಸಿ ಎಲ್ಲರಿಗೂ ಸಹ ತಮ್ಮ ಬದುಕನ್ನು ಹಸನ ಮಾಡಿಕೊಂಡು ತಮ್ಮ ಸಾಂಸಾರಿಕ ಜೀವನದಲ್ಲಿಯೇ ಮುಕ್ತಿಯನ್ನು ಪಡೆಯುವಂತಹ ಒಂದು ಸಾಂಸಾರಿಕ ಧರ್ಮವನ್ನು, ಸಂಸಾರಿಗಳ ಧರ್ಮವನ್ನು ಕೊಟ್ಟಂಥವರು ಬಸವಣ್ಣ. ಬಸವಣ್ಣನವರು ಅತಿದೊಡ್ಡ ದಾರ್ಶನಿಕರಾಗಿ ಈ ಜಗತ್ತಲ್ಲಿ ಒಂದು ವಿಶೇಷವಾದಂತಹ ಕುಟುಂಬಸ್ಥರಿಗೆ ಅಂತ ಹೇಳಿ ಮಾಡಿಸಿದಂತಹ ಒಂದು ವಿಶೇಷವಾದಂತಹ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ, ವೈಚಾರಿಕವಾಗಿರ್ತಕ್ಕಂಥ ಆ ವಿಶ್ವಧರ್ಮ ಇದೆಯಲ್ಲ, ಅದು ಬಸವಧರ್ಮ. ಅಂತಹ ಬಸವ ಧರ್ಮದ ಅನುಯಾಯಿಗಳಾಗಿ ನಾವೆಲ್ಲರೂ ಸಹ ಸರಿಯಾಗಿ ಧರ್ಮವನ್ನು, ಬಸವಣ್ಣನವರನ್ನು ಅರ್ಥ ಮಾಡಿಕೊಂಡು ನಾವು ಅದರಂತೆ ನಡೆದು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಎಲ್ಲರಿಗೂ ಶರಣು, ಶರಣಾರ್ಥಿ, ನಮಸ್ಕಾರಗಳು. ಓಂ ಶ್ರೀ ಗುರು ಬಸವಲಿಂಗ.